वेलकम बैक। भद्रा मेलदंडे योजना नडेदिया अक्रम इदु अंतिंत अक्रम अल्ल वीक्षकराय। वंदे दिन 18,000 कोटि अक्रम नडेदिरतक्कंत विचार इदीग गोत्तागता इदे। भद्रा मेलदंडे योजने मोन्नेयष्टे बजेट नल्लि केंद्र बजेट नल्लि इदे विचारक्के संबंधपट्टंते निर्मला सीतारामन अवरु अति हेच्चु अनुदानवन्न मीसलिट्टिद्दारे। 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೋಸ್ಕರ ಮೀಸಲಿಟ್ಟಿರತಕ್ಕಂತದ್ದು। ಇದರ ನಡುವೆ ಈಗ ಇದೇ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅಕ್ರಮ ನಡೆದಿದೆ। ಇದು ಅಂತಿತ ಅಕ್ರಮ ಅಲ್ಲ, ಒಂದೇ ದಿನ 18,000 ಕೋಟಿ ಅಕ್ರಮ ಅಂತೆ। ಅಕ್ರಮದ ಕುರಿತು ಸ್ವಪಕ್ಷೀಯರೇ ಆರೋಪವನ್ನ ಮಾಡುತ್ತಾ ಇದ್ದಾರೆ। ಯಾರು? ಹೊಸದುರ್ಗ ಶಾಸಕ ಗುಳಿಹಟ್ಟಿ ಶೇಖರ್ ಈ ಒಂದು ಆರೋಪವನ್ನ ಮಾಡುತ್ತಾ ಇದ್ದಾರೆ। ಅಕ್ರಮದ ಕುರಿತು ಜಲಸಂಪನ್ಮೂಲ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ। ಹನಿ ನೀರಾವರಿ ಕೆರೆಗೆ ಪೈಪ್ ಲೈನ್ ಕಾಮಗಾರಿಯಲ್ಲಿ ಅಕ್ರಮ ನಡೆದಿರತಕ್ಕಂತ ಆರೋಪ ನಡೆಯತಾ ಇದೆ। ಒಂದೇ ದಿನ ಅಕ್ರಮವಾಗಿ 18,000 ಕೋಟಿ ರೂಪಾಯಿ ಟೆಂಡರ್ ಕರೆದಿರತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ। 4,200 ಕೋಟಿಯ ಟೆಂಡರ್ ನಲ್ಲೂ ಸಹ ಪಾರದರ್ಶಕತೆ ಕಾಪಾಡಿಕೊಂಡಿಲ್ಲ। 7 ದಿನದ ಟೈಮ್ ಅನ್ನು ನೀಡಿ 1,000 ಕೋಟಿ ರೂಪಾಯಿ ಟೆಂಡರ್ ನಡೆಸಿರತಕ್ಕಂತ ಆರೋಪ। ಕೆಬಿಜೆಎನ್ಎಲ್, ವಿಜೆಎನ್ಎಲ್, ಕೆಎನ್ಎನ್ಎಲ್ ನಿಗಮಗಳಿಂದ ಅಕ್ರಮವಾಗಿ ಟೆಂಡರ್ ಅನ್ನು ಕರೆಯಲಾಗಿದೆ। ವಿವಿಧ ನೀರಾವರಿ ನಿಗಮಗಳಿಂದ ತರಾತುರಿಯಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿರತಕ್ಕಂತ ಆರೋಪ। ಈಗಿನ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಅನ್ನು ಕರೆಯುವಂತೆ ಪತ್ರವನ್ನ ಬರೆದಿದ್ದಾರೆ ಗುಳಿಹಟ್ಟಿ ಶೇಖರ್। ಜಲಸಂಪನ್ಮೂಲ ಇಲಾಖೆಯ ಅಪರ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತ। ಸ್ವತಃ ಬಿಜೆಪಿಯ ಶಾಸಕರಾಗಿರುವಂತ ಗುಳಿಹಟ್ಟಿ ಶೇಖರ್ ಅವರೇ ಮನವಿಯನ್ನ ಮಾಡಿಕೊಂಡಿರತಕ್ಕಂತದ್ದು। ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಈ ಒಂದು ಯೋಜನೆಯಲ್ಲಿ ಅಕ್ರಮ ನಡೆದಿದೆ। ಇದು ಅಂತಿಂತ ಅಕ್ರಮ ಅಲ್ಲ, ಒಂದೇ ದಿನ 18,000 ಕೋಟಿಯ ಅಕ್ರಮ ಅಂತೆ ಸ್ವಪಕ್ಷದವರು। ಇದು ಬೇರೆ ಯಾರೋ ಹೇಳ್ತಾ ಇರತಕ್ಕಂತದಲ್ಲ, ವಿರೋಧ ಪಕ್ಷದವರು ಮಾಧ್ಯಮದವರು ಹೇಳ್ತಾ ಇರತಕ್ಕಂತದಲ್ಲ, ಅವರದ್ದೇ ಪಕ್ಷದ ಬಿಜೆಪಿ ಪಕ್ಷದ ಶಾಸಕರು ಹೊಸದುರ್ಗ ಶಾಸಕ ಗುಳಿಹಟ್ಟಿ ಶೇಖರ್ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ। 4 ಜಿಲ್ಲೆಗಳಿಗೆ ಶಾಶ್ವತವಾಗಿ ನೀರಾವರಿಯನ್ನು ಒದಗಿಸುವಂತ ಯೋಜನೆ ಅಪ್ಪರ ಭದ್ರಾ ಪ್ರಾಜೆಕ್ಟ್। ಪ್ರಮುಖವಾಗಿ ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ 4 ಜಿಲ್ಲೆಗಳಿಗೆ ಶಾಶ್ವತವಾದಂತ ನೀರಾವರಿ ಅಂದರೆ ಅದು ಕೃಷಿ ಅಂಡ್ ಕುಡಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ, ಆದರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಗುಳಿಹಟ್ಟಿ ಶೇಖರ್ ಅವರು। ಅಷ್ಟೇ ಅಲ್ಲ, ಜಲಸಂಪನ್ಮೂಲ ಇಲಾಖೆಗೆ ಆ ಒಂದು ಪತ್ರವನ್ನೇನಾದರೂ ಪತ್ರ ಬರೆದಿರ್ತಕ್ಕಂಥದ್ದು, ಆ ಪತ್ರವನ್ನು ತಾವಿದೀಗ ಗಮನಿಸ್ತಾ ಇದ್ದೀರಾ, ಅಂದರೆ ಸ್ವಪಕ್ಷದವರೇ ಮಾಡಿರ್ತಕ್ಕಂಥ ಆರೋಪ, ಟೆಂಡರ್ನಲ್ಲಿ ಅಕ್ರಮ ಮಾಡಿದ್ದಾರೆ, ಟೆಂಡರ್ನ ರೂಲ್ಸ್ ಆ್ಯಂಡ್ ಪಾಲಿಸೀಸ್ನ ಇವರು ಫಾಲೋ ಮಾಡಲಿಲ್ಲ ಅನ್ನುವಂಥದ್ದು। ಅಂದರೆ 18,000 ಕೋಟಿ ಟೆಂಡರನ್ನು ಒಂದೇ ದಿನ ಇವರು ಅಕ್ರಮವಾಗಿ ಕೊಟ್ಟಿದ್ದಾರೆ ಅನ್ನೋದು, 4,200 ಕೋಟಿಯ ಟೆಂಡರ್ನಲ್ಲೂ ಸಹ ಪಾರದರ್ಶಕತೆಯನ್ನು ಕಾಪಾಡಿಕೊಂಡಿಲ್ಲ, 7 ದಿನದ ಟೈಮನ್ನು ಕೊಟ್ಟು, ಬರೀ 7 ದಿನದ ಟೈಮನ್ನು ಕೊಟ್ಟು 1,000 ಕೋಟಿ ರೂಪಾಯಿ ಟೆಂಡರನ್ನು ನೀಡಲಾಗಿರ್ತಕ್ಕಂಥ ಆರೋಪ ಇದೀಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಸೊ ವಿವಿಧ ನೀರಾವರಿ ನಿಗಮಗಳಿಂದ ತರಾತುರಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಅಂತ ಗುಳಿಹಟ್ಟಿ ಶೇಖರ್ ಅವರು ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜಲಸಂಪನ್ಮೂಲ ಇಲಾಖೆಯ ಅಪರ ಕಾರ್ಯದರ್ಶಿಗೆ ಅವರು ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಟೆಂಡರನ್ನು ಕ್ಯಾನ್ಸಲ್ ಮಾಡಿ ಅಂತ। ನೋಡಿ, ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ ಅಕ್ರಮ ನಡೆದಿರ್ತಕ್ಕಂಥ ಒಂದು ವಾಸನೆ ಮೂಗಿಗೆ ಬಡಿತಾ ಇದೆ। ಇದನ್ನು ಸ್ವತಃ ಶಾಸಕರಾಗಿರುವಂಥ ಗುಳಿಹಟ್ಟಿ ಶೇಖರ್, ಅದು ಶಾಸಕರಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರು ಮಾಡಿರ್ತಕ್ಕಂಥ ಆರೋಪ ಖಂಡಿತವಾಗ್ಲೂ ಅಲ್ಲ, ಇದು ಸ್ವಪಕ್ಷದ ಶಾಸಕರು ಬಿಜೆಪಿ ಪಕ್ಷದ ಶಾಸಕರು ಗುಳಿಹಟ್ಟಿ ಶೇಖರ್ ಅವರೇ ಮಾಡಿರ್ತಕ್ಕಂಥ ಆರೋಪ। ಆ್ಯಂಡ್ ಮೋರ್ ಓವರ್, ಈ ಒಂದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಯಾವ ಜಿಲ್ಲೆಯಲ್ಲಿ ಹಾದು ಹೋಗುತ್ತೋ ಅಥವಾ ಯಾವ ಜಿಲ್ಲೆಯ ಒಂದು ಲಾಭವನ್ನು ಪಡ್ಕೊಳ್ಳುತ್ತೋ ಅದೇ ಜಿಲ್ಲೆಯ ಒಂದು ಕ್ಷೇತ್ರದ ಶಾಸಕರು ಗುಳಿಹಟ್ಟಿ ಶೇಖರ್ ಅವರು, ಚಿತ್ರದುರ್ಗವೂ ಸಹ ಭದ್ರಾ ಮೇಲ್ದಂಡೆ ಯೋಜನೆಯ ವ್ಯಾಪ್ತಿಗೆ ಬರುವಂಥ ಜಿಲ್ಲೆ, ಇದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ, ಟೆಂಡರ್ ಪ್ರಕ್ರಿಯೆಯನ್ನು ಸರಿಯಾಗಿ ನಡೆಸಿಲ್ಲ, ಅಕ್ರಮವಾಗಿ ಟೆಂಡರನ್ನು ಕರೆಯಲಾಗಿದೆ, ಅಷ್ಟೇ ಅಲ್ಲ ಸಮಯಾವಕಾಶವನ್ನು ಸಹ ಬಹಳ ಕಡಿಮೆ ಕೊಟ್ಟಿರ್ತಕ್ಕಂಥದ್ದು, 18,000 ಕೋಟಿ ರೂಪಾಯಿ ಟೆಂಡರನ್ನು ಇವರು ಬೇಕಾಬಿಟ್ಟಿಯಾಗಿ ಕರೆದು ಅದನ್ನು ಲಿಮಿಟೆಡ್ ಟೈಮಲ್ಲಿ ಕೊಟ್ಬಿಟ್ಟಿದ್ದಾರೆ ಯಾರಿಗೋ। ಸೊ ಈ ಒಂದು ಟೆಂಡರನ್ನು ತಾವು ರದ್ದು ಮಾಡಬೇಕು ಅಂತ ಅವರು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಜಲಸಂಪನ್ಮೂಲ ಇಲಾಖೆಯ ಅಪರ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದು ಈ ಒಂದು ಆರೋಪಗಳನ್ನು ಮಾಡಿದ್ದಾರೆ। ಇವಿಷ್ಟು ನ್ಯೂಸ್.